ಮನೆ ಸಮೀಪದ ನೀರಿನ ಟ್ಯಾಂಕ್ನ ಬಳಿ ಕೆಲಸ ಮಾಡುತ್ತಿದ್ದ ವೇಳೆ ನಾಗರಹಾವು ಕಚ್ಚಿ ತೀವ್ರ ಅಸ್ವಸ್ಥಗೊಂಡು ಸಾವಿನ ಮನೆ ಕದ ತಟ್ಟಿ ಬಂದ 4 ತಿಂಗಳ ಬಾಣಂತಿಯನ್ನು ಭಟ್ಕಳ ತಾಲೂಕಾಸ್ಪತ್ರೆ ವೈದ್ಯರು ನರ್ಸ್ಗಳು ಅತ್ಯುತ್ತಮ ಶುಶ್ರೂಷೆಯಿಂದ ಬದುಕುಳಿದ ಘಟನೆ ಕಳೆದ 2 ದಿನದ ಹಿಂದೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಸಾವಿನ ಮನೆಯ ಕದ ತಟ್ಟಿ ಬಂದ 4 ತಿಂಗಳ ಬಾಣಂತಿಯನ್ನು ತಾಲೂಕಿನ ಜಾಲಿ ಆಜಾದ್ ನಗರ ನಿವಾಸಿ ಸಬ್ರಿನ್ ಬಾನು ಕಲಂದಕರ್ ಬಾಷಾ ಎಂದು ತಿಳಿದು ಬಂದಿದೆ. ಈಕೆ ಸೋಮವಾರ ಸಂಜೆ ವೇಳೆ ತನ್ನ ಮನೆಯ ಸಮೀಪದ ನೀರಿನ ಟ್ಯಾಂಕ್ನ ಬಳಿ ಕೆಲಸ ಮಾಡುತ್ತಿದ್ದ ವೇಳೆ ನಾಗರ ಹಾವು ಕಚ್ಚಿದ್ದು, ತಕ್ಷಣ ಇದನ್ನು ಗಮನಿಸಿದ ಆಕೆಯ ಪತಿ 10 ನಿಮಿಷದೊಳಗಾಗಿ ಇಲ್ಲಿನ ತಾಲೂಕಾಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದು, ಆ ವೇಳೆಗಾಗಲೇ ಆಕೆ ತೀವ್ರ ಅಸ್ವಸ್ಥಗೊಂಡು ಉಸಿರಾಟ ತೊಂದರೆಯಿಂದ ಒಂದು ಹಂತಕ್ಕೆ ಮೃತಪಟ್ಟಿದ್ದಾಳೆ ಎನ್ನುವಷ್ಟರಲ್ಲೇ ತಾಲೂಕಾಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುರಕ್ಷಿತ್, ಡಾಕ್ಟರ್ ಸುಬ್ರಹ್ಮಣ್ಯ ಹೆಗಡೆ, ಡಾಕ್ಟರ್ ಅಕ್ಷಯ್ ಕುಮಾರ್, ಡಾಕ್ಟರ್ ಲಕ್ಷ್ಮೇಶ್ ಸೇರಿದಂತೆ ಅಲ್ಲಿನ ನರ್ಸ್ಗಳು ಹಾಗೂ ಸಿಬ್ಬಂದಿಗಳು ಆಕೆಯನ್ನು ವೆಂಟಿಲೇಟರ್ನಲ್ಲಿಟ್ಟು 4 ನಿಮಿಷದೊಳಗಾಗಿ ಆಕೆಗೆ 40 ಆಂಟಿ ಸ್ನೇಕ್ ವಿನೋಮ್ ಇಂಜೆಕ್ಷನ್ ನೀಡಿ ಸಾವಿನ ಮನೆ ಸಮೀಪ ಹೋದವಳನ್ನು 4 ನಿಮಿಷದೊಳಗಡೆ ಆಕೆಯನ್ನು ಬದುಕಿಸಿದ್ದಾರೆ. ನಂತರ ಆಕೆಯನ್ನು 2 ದಿನಗಳ ಕಾಲ ICUನಲ್ಲಿಟ್ಟು ಇಂದು ವಾರ್ಡ್ಗೆ ದಾಖಲಿಸಿದ್ದಾರೆ. ಇಂದು ಸಂಪೂರ್ಣವಾಗಿ ಚೇತರಿಸಿಕೊಂಡ ಆಕೆ ಮಾಧ್ಯಮದವರೊಂದಿಗೆ ತನ್ನ ಜೀವನ್ಮರಣ ಹೋರಾಟ ನಡೆಸಿದ ಸಂಗತಿಯನ್ನು ವಿವರಿಸುತ್ತಾ, ನನಗೆ ಸಿಕ್ಕ ಮರುಜನ್ಮಕ್ಕೆ ಕಾರಣರಾದ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಹಾಗೂ ವೈದ್ಯರ ತಂಡ, ಶುಶ್ರೂಷಕಿಯರು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾಳೆ. ಇದೇ ವೇಳೆ ಆಕೆಯ ಪತಿ ಹಾಗೂ ಆಕೆಯ ತಾಯಿ ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಅಭಿನಂದಿಸಿದ್ದಾರೆ. ICUನಿಂದ ವಾರ್ಡ್ಗೆ ಶಿಫ್ಟ್ ಆಗಿರುವ ಆಕೆಯನ್ನು ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಆಕೆಗೆ ಹೂಗುಚ್ಚ ನೀಡಿ ಆರೋಗ್ಯ ಇನ್ನಷ್ಟು ಚೇತರಿಸಿಕೊಂಡು ಗುಣಮುಖರಾಗಲಿ ಎಂದು ಶುಭ ಹಾರೈಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಆಕೆಯ ಮರುಜನ್ಮಕ್ಕೆ ಕಾರಣರಾದ ವೈದ್ಯರಿಗೆ, ಶುಶ್ರೂಷಕಿಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಗುಚ್ಛ ನೀಡಿ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್, ಹಾವು ಕಡಿತಕ್ಕೊಳಗಾದ ಬಾಣಂತಿ ಇದ್ದ ಸ್ಥಿತಿಗೆ ಆಕೆ ನಿಮಿಷದ ಅವಧಿಯಲ್ಲಿ ಚಿಕಿತ್ಸೆಯ ಅವಶ್ಯಕತೆ ಇತ್ತು. ಈ ಮಾಹಿತಿ ಆಧರಿಸಿ ತಕ್ಷಣಕ್ಕೆ ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿದ್ದ ವೈದ್ಯರ ತಂಡಕ್ಕೆ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದೆ. ಇದರ ಪರಿಣಾಮ ಚಿಕಿತ್ಸೆಗೆ ಸ್ಪಂದಿಸಿದ ಆಕೆ ಹಾಗೂ ದೇವರ ಆಶೀರ್ವಾದ, ಆಕೆಯ ಅದೃಷ್ಟ ಹಾಗೂ ವೈದ್ಯರ ಸತತ ಪರಿಶ್ರಮ ಆಕೆ ಬದುಕುಳಿಯಲು ಸಾಧ್ಯವಾಯಿತು ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಹೆಗಡೆ, ಡಾಕ್ಟರ್ ಅಕ್ಷಯ್ ಕುಮಾರ್, ಡಾಕ್ಟರ್ ಲಕ್ಷ್ಮೀಶ್ ಸೇರಿದಂತೆ ಸ್ಟಾಫ್ ನರ್ಸ್ ರೇಖಾ, ಸಮಾಜ ಸೇವಕ ನಜೀರ್ ಕಾಶಿಂಜಿ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.